ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಬಕರ್ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ಮೀಟಿಂಗ್ ನಲ್ಲಿಯೇ ಬಾಲ ಬಿಚ್ಚಿದ ಪಾಕಿಸ್ತಾನ ಭಾರತದ ವಿರುದ್ಧ ಭಯೋತ್ಪಾದಕತೆಯನ್ನೇ ಸಮರ್ಥನೆ ಮಾಡಿಕೊಳ್ಳುವ ಮಟ್ಟಕ್ಕಿಳಿದಿದೆ ಪ್ರತಿಕ್ರಿಯಿಸೋದಕ್ಕೂ ಕೂಡ ಯೋಗ್ಯವಿಲ್ಲ ಇದು ಅಂತ ಚಾಟಿ ಬೀಸಿದ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿಯೇ ತಿರುಗೇಟ್ ಕೊಟ್ಟಿದೆ ಇದ್ರ ನಡುವೆ ಪಾಕಿಸ್ತಾನದಲ್ಲಿ ಎಂಥ ಪರಿಸ್ಥಿತಿ ಇಡೀ ಜಗತ್ತು ನೋಡಿ ಆಡ್ಕೊಳ್ಳುವಂಥ ಪರಿಸ್ಥಿತಿ ಫ್ಲೈಟ್ಗೆ ಫ್ಯೂಯಲ್ ಹಾಕ್ಸೋದಕ್ಕೆ ಇಂಧನ ಹಾಕ್ಸೋದಕ್ಕೆ ದುಡ್ಡಿಲ್ಲದೆ ವಿಮಾನಗಳನ್ನು ಕ್ಯಾನ್ಸಲ್ ಮಾಡಿಸ್ತಾ ಇದೆ ಏನಿದು ಕಥೆ ವ್ಯಥೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಎಸ್ ಪಾಕಿಸ್ತಾನದ ಬುದ್ಧಿ ಹೊಸದೇನೂ ಅಲ್ಲ ಭಾರತಕ್ಕೆ ಇದು ರೂಢಿ ಆಗಿಬಿಟ್ಟಿದೆ ಅದರ ಜೊತೆನೇ ಮುಂದಕ್ಕೆ ಸಾಗಬೇಕಾದಂಥ ಅನಿವಾರ್ಯತೆ ಪದೇ ಪದೇ ಕಾಲು ಕೆರ್ಕೊಂಡು ಜಗಳಕ್ಕೆ ಬರುತ್ತೆ ಪೆಟ್ಟು ತಿನ್ಕೊಂಡು ವಾಪಸ್ ಹೋದರೂ ಬುದ್ಧಿ ಕಲಿಯಲ್ಲ ಇದು ಪಾಕಿಸ್ತಾನದ ಪರಿಸ್ಥಿತಿ ಈಗ ಇಸ್ರೇಲ್ ಯುದ್ಧದ ಸಂದರ್ಭದಲ್ಲಿ ಮಿಡ್ಲ್ ಈಶ್ಟ್ ಪರಿಸ್ಥಿತಿಯ ಬಗ್ಗೆ ವಿಶ್ವಸಂಸ್ಥೆಯ ಸೆಕ್ಯುರಿಟಿ ಕೌನ್ಸಿಲ್ ಮೀಟಿಂಗ್ನಲ್ಲಿ ಪಾಕಿಸ್ತಾನ ಪ್ಯಾಲೆಸ್ತೀನ್ ಮತ್ತು ಕಾಶ್ಮೀರವನ್ನು ಹೋಲಿಕೆ ಮಾಡಿ ಮಾತಾಡಿರೋದು ಭಾರತದ ಕೆಂಗಣ್ಣಿಗೆ ಗುರಿಯಾಗಿದೆ ಏನಂತ ವಾಲ ಬಿಚ್ಚಿರೋದು ಪಾಕಿಸ್ತಾನ ಹಾಗಾದರೆ ಉಗ್ರವಾದ ಭಯೋತ್ಪಾದಕತೆಯನ್ನು ನಾವು ಖಂಡಿಸ್ತೀವಿ ಭಯೋತ್ಪಾದಕತೆಗೆ ನಾವು ಸಪೋರ್ಟ್ ಮಾಡಲ್ಲ ಆದರೆ ಒಂದು ದೇಶ ಅಂದರೆ ವಿದೇಶ ನಮ್ಮ ನೆಲವನ್ನು ಆಕ್ರಮಿಸಿಕೊಂಡಂಥ ಅತಿಕ್ರಮಿಸಿಕೊಂಡ ಸಂದರ್ಭದಲ್ಲಿ ಅನಿವಾರ್ಯ ಇದು ಏನು ಮಾಡೋದಕ್ಕಾಗಲ್ಲ ಅದನ್ನು ಉಗ್ರವಾದ ಅಂತ ಕರೆಯೋಕ್ಕಾಗಲ್ಲ ಟೆರರಿಸಮ್ ಅಲ್ಲ ಅದು ಪ್ಯಾಲೆಸ್ತೈನ್ ಕಾಶ್ಮೀರ ಅನುಭವಿಸ್ತಿರುವಂಥ ಪರಿಸ್ಥಿತಿ ಅಂತ ಹೇಳ್ತಾ ಇದೆ ಅಂದರೆ ಭಾರತವೇ ಆಕ್ರಮಿಸಿಕೊಂಡಿದೆ ಅನ್ನೋ ಅರ್ಥದಲ್ಲಿ ಪ್ಯಾಲಸ್ತೈನ್ಗೂ ಕಾಶ್ಮೀರಕ್ಕೂ ಹೋಲಿಕೆ ಮಾಡಿ ಮಾತಾಡ್ತಿರೋದು ಪಾಕಿಸ್ತಾನ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ತಿರುಗಿಸ್ಕೊಟ್ಟಿದೆ ಈ ವಿಚಾರದಲ್ಲಿ ನಮ್ಮ ಪ್ರತಿನಿಧಿ ಕೊಟ್ಟಂತ ಉತ್ತರ ಜಗತ್ತಿಗೆ ಕೊಟ್ಟಂತಹ ಸಂದೇಶ ಪಾಕಿಸ್ತಾನದ ಈ ಬುದ್ಧಿ ಹೊಸದೇನೂ ಅಲ್ಲ ಇಂತಹ ವಿಚಾರಕ್ಕೆಲ್ಲ ರಿಯಾಕ್ಟ್ ಮಾಡಿ ಸಮಯ ಕೂಡ ವ್ಯರ್ಥ ಮಾಡುವುದಿಲ್ಲ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅನ್ನೋದು ವಿಶೇಷವಾಗಿ ಮತ್ತು ಹೇಳೋದಿಕ್ಕೂ ನಾವು ಬಯಸಲ್ಲ ಪಾಕಿಸ್ತಾನಕ್ಕೆ ಇನ್ನೇನು ಹೇಳೋಣ ಅಂತ ತಿರುಗೇಟ್ ಕೊಟ್ಟಿರೋದು ಅಷ್ಟೇ ಅಲ್ಲ ತಂಟೆಗೆ ಬಂದರೆ ನೀವು ಅಂದುಕೊಂಡಂಗಿಲ್ಲ ಅನ್ನುವ ಮೆಸೇಜನ್ನು ಪಾಸ್ ಮಾಡಿರೋದು ಸೊ ಪಾಕಿಸ್ತಾನ ವಿಶ್ವಸಂಸ್ಥೆಯ ಸೆಕ್ಯುರಿಟಿ ಕೌನ್ಸಿಲ್ ಮೀಟಿಂಗ್ನಲ್ಲೂ ಕೂಡ ಬಾಲ ಬಿಚ್ಚಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಭಯೋತ್ಪಾದಕತೆಗೆ ಹೊಸ ಸ್ವರೂಪದಲ್ಲಿ ಅವರು ವ್ಯಾಖ್ಯಾನ ಕೊಡ್ತಾ ಇರೋದು ನೋಡಿ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ರಿಪೋರ್ಟ್ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಪಾಕಿಸ್ತಾನದಲ್ಲಿ ಹತ್ತು ದಿನಗಳಲ್ಲಿ ಮುನ್ನೂರು ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಯಾಕೆ ಈಗ ಬಹಳಷ್ಟು ಪತ್ರಿಕೆಗಳಲ್ಲಿ ರಿಪೋರ್ಟ್ ಆಗ್ತಿರೋದು ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ಅಂದರೆ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಹತ್ತು ದಿನಗಳಲ್ಲಿ ಮುನ್ನೂರು ಫ್ಲೈಟ್ ಕ್ಯಾನ್ಸಲ್ ಮಾಡೋದಕ್ಕೆ ಕಾರಣ ಫ್ಯೂಯಲ್ ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಅವ್ರ ಹತ್ರ ಇಂಧನ ಪೂರೈಕೆ ಮಾಡೋರಿಗೆ ದುಡ್ಡು ಆಗ್ತಾ ಇಲ್ಲ ಸಾಲ ಉಳಿಸ್ಕೊಂಡಿರೋದ್ರಿಂದ ಸಾಲ ಬೆಳಿತಾನೆ ಹೋಗ್ತಿರೋದ್ರಿಂದ ಇಂಧನ ಸಪ್ಲೈ ಮಾಡದೆ ನಿಲ್ಲಿಸಿದ್ದಾರೆ ಫ್ಲೈಟ್ ಹಾರಿಸೋಕೆ ಆಗ್ತಿಲ್ಲ ಪಾಕಿಸ್ತಾನದ ಪರಿಸ್ಥಿತಿ ಎಂಥ ಹೀನಾಯವಾಗಿದೆ ಇವತ್ತು ಅಂದರೆ ಗಮನಿಸ್ತಾ ಇದ್ದೀವಿ ನಾವು ಎಲೆಕ್ಟ್ರಿಸಿಟಿ ಬಿಲ್ಲು ಒಂದು ಟೊಮ್ಯಾಟೋದಿಂದ ಹಿಡಿದು ದಿನನಿತ್ಯದ ಆಹಾರ ಪದಾರ್ಥಗಳಿಂದ ಹಿಡಿದು ಏನಾಗಿದೆ ಪೆಟ್ರೋಲ್ ಕಥೆ ಏನಾಗಿದೆ ಎಲ್ಲನೂ ರಿಪೋರ್ಟ್ ಬರ್ತಾನೆ ಇರುತ್ತೆ ಹದಿನೈದು ಇಪ್ಪತ್ತು ಸಾವಿರ ಕರೆಂಟ್ ಬಿಲ್ ಕಟ್ಟೋರು ಇದ್ದಾರೆ ಅಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಬದುಕೋದಕ್ಕೆ ಅದಕ್ಕೆ ಪಿ ಓಕೆ ಈ ತಿಂಗಳು ಮುಗಿಯೋದ್ರ ಒಳಗಡೆ ಅಕ್ಟೋಬರ್ ಮುಗಿಯೋದ್ರ ಒಳಗಡೆ ಭಾರತದ ಜೊತೆಗೆ ನಾವು ಸೇರ್ತೀವಿ ಪಾಕಿಸ್ತಾನಕ್ಕೆ ಸೆಡ್ಡು ಹೊಡಿತಾ ಇರೋದು ಬೀದಿ ಬೀದಿಯಲ್ಲಿ ಈ ಘೋಷಣೆ ಕೇಳ್ತಾ ಇದೆ ಅಲ್ಲಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ಅಂತ ಡೆಡ್ ಲೈನ್ ಹಾಕ್ಕೊಂಡಿದ್ದಾರೆ ಮೂವತ್ತನೇ ತಾರೀಕಿಗೆ ನಾವು ಭಾರತ ಜೊತೆಗಿರ್ತೀವಿ ಪಾಕಿಸ್ತಾನದ ಮುಷ್ಟಿಯಿಂದ ನಮ್ಮನ್ನು ಕಾಪಾಡಿ ಅಂತೆಲ್ಲ ಅಲ್ಲಿ ದೊಡ್ಡದಾಗಿ ಘೋಷಣೆ ಮೊಳುತ್ತಾ ಇರೋ ಹೊತ್ತಲ್ಲಿ ನೋಡಿ ಪಾಕಿಸ್ತಾನದ ಪರಿಸ್ಥಿತಿ ಅವರ ಬಣ್ಣ ಈಗ ಬಯಲಾಗಿದೆ ಉಗ್ರವಾದವನ್ನು ಸಪೋರ್ಟ್ ಮಾಡ್ತಾ ಮಾಡ್ತಾ ಪಾಕಿಸ್ತಾನದ ಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ ಅಂದರೆ ಸಾಲದ ಶೂಲದಲ್ಲಿ ಸಿಕ್ಕಾಕೊಂಡಿದೆ ಮೊನ್ನೊನ್ನಷ್ಟೇ ಚೀನಾ ಮತ್ತೆ ನಾವು ಸಹಾಯ ಹಸ್ತ ಚಾಕ್ತೀವಿ ನಮ್ಮ ಸ್ನೇಹ ಸಂಬಂಧ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದ ಹಾಗೆ ಸಿಪೆಕ್ ಕಂಟಿನ್ಯೂ ಮಾಡೋಣ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಮತ್ತೆ ಕಂಡೀಷನ್ ಮೇಲೆ ಒಪ್ಪಿಕೊಳ್ತಾ ಇದ್ದ ಹಾಗೆ ಚೀನಾದ ಜೊತೆಗಿನ ಸ್ನೇಹ ಸಂಬಂಧ ಸ್ವರ್ಗಕ್ಕೆ ಸಮಾನ ಅಂತ ಕೊಂಡಾಡಿದ್ರು ಯಾಕಂದ್ರೆ ಸಾಲ ಚೀನಾದಿಂದ ಸಾಲದ ನಿರೀಕ್ಷೆಯಲ್ಲಿ ಪಾಕಿಸ್ತಾನ ಈ ಮಾತುಗಳನ್ನು ಆಡ್ತಿರೋದು ಜೇನಿನಷ್ಟೇ ಸವಿಯಾದದ್ದು ಅನ್ಕಂಡೀಷ್ನಲ್ ನಮ್ಮ ಸ್ನೇಹ ಅಂತೆಲ್ಲ ಅಷ್ಟರ ಮಟ್ಟಿಗೆ ಚೀನಾದ ಸಾಲ ಸಿಗದಿದ್ರೆ ಬದುಕೋದಿಕ್ಕೆ ಆಗದ ಪರಿಸ್ಥಿತಿಗೆ ಪಾಕಿಸ್ತಾನ ತಲುಪಾಗಿದೆ ಸುಳಿಯಲ್ಲಿ ಚೀನಾದ ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದೆ ಮತ್ತೊಂದು ಕಡೆಗೆ ಉಗ್ರವಾದ ಈಗ ಹೊಸ ಹೊಸ ಸ್ವರೂಪದಲ್ಲಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಬೇರೆ ಭಾರತ ಅದಕ್ಕೆ ಸರಿಯಾದ ತಿರುಗೇಟನ್ನು ಕೊಟ್ಟಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು